ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಸಿಂಪಲಾಗಿ ಈ ಸಣ್ಣ ರವೆ, ಮಾಮೂಲಿ ಉಪ್ಪಿಟ್ಟು ರವೆ ಅಂತ ಏನು ಹೇಳ್ತಾರೆ ಅದು, ಮತ್ತು ಸ್ವಲ್ಪ ಇದು ರೋಸ್ಟೆಡ್ ಶಾವಿಗೆ, ಇದೆರಡನ್ನೂ ಬಳಸಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು: 1 ಕಪ್ ಈರುಳ್ಳಿ, 1 ಕಪ್ ಕ್ಯಾರೆಟ್, ಒಂದು ಟೊಮೊಟೊ, ಗ್ರೀನ್ ಚಿಲ್ಲಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ನಾವು ಕಡಾಯಿನ ಬಿಸಿಗಿಟ್ಬಿಟ್ಟು ಒಂದು ಬೌಲಷ್ಟು ಎಣ್ಣೆನ ಹಾಕಿದ್ದೀನಿ. ಈಗ 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನು ಉದ್ದಿನ ಬೇಳೆ, 1 ಸ್ಪೂನು ಕಡಲೆಬೇಳೆ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಕಾಳುಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಇದಾಗಿದೆ. ನಾನು ಇವಾಗ ಇದಕ್ಕೆ ಗ್ರೀನ್ ಚಿಲ್ಲಿ, ಕರ್ಬೇವಿನ ಸೊಪ್ಪು, ಎರಡು ಈರುಳ್ಳಿ, ಕೆಂಪು ಆಗೋರ್ಗೆ ಹುರ್ಕೋಬೇಕು. ಓಕೆ ಫ್ರೆಂಡ್ಸ್, ಇವಾಗ ಇದಾಗಿದೆ. ನಾನು ಇವಾಗ ಇದಕ್ಕೆ ಒಂದು ಟೊಮೊಟೊನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ ಕರಗಲಿ ಅಂದರೆ ಸ್ವಲ್ಪ ಕುದಿಸಿ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದಾಗಿದೆ. ನಾನು ಇವಾಗ ಇದಕ್ಕೆ 1 ಕಪ್ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ನಾನು ಹೇಳಿದ್ದಕ್ಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇರೆ ವೆಜಿಟೇಬಲ್ಸ್ ಇಷ್ಟ ಇದ್ದರೆ ನೀವು ಬೇರೆದನ್ನು ಕೂಡ ಸಣ್ಣದಾಗಿ ಇಟ್ಕೊಂಡು ಹಾಕ್ಕೊಬೋದು. ಕ್ಯಾರೆಟ್ ಬೇಗ ಬೆಂದ್ಬಿಡುತ್ತೆ, ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಈ ರೀತಿನೂ ಸಹ ಫ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಪ್ಪ ಹೇಳ್ಕೊಟ್ಟಿದ್ರು ಇದನ್ನು. ಒಂದು 2 ನಿಮಿಷ ಬೆಂದರೆ ಸಾಕು. ಓಕೆ ಫ್ರೆಂಡ್ಸ್, ಇವಾಗ ಬೆಂದಿದೆ. ನೀರನ್ನು ರವೆ ಎಷ್ಟು ತೊಗೊಂಡಿದ್ರೆ ಅಷ್ಟು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಮೆತ್ತಗೆ ಬೇಕಾ ಉದ್ದುದ್ರಾಗಿ ಬೇಕಾ ಅಂತ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಅವರ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 10 ನಿಮಿಷ ಕುದಿ ಬರಬೇಕು. ಓಕೆ ಫ್ರೆಂಡ್ಸ್, ಇವಾಗ ಇದು ಕುದೀತಾ ಇದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ, ಇದು ಕೂಡ ಒಂದು 2 ನಿಮಿಷ ನೀಟಾಗಿ ಕುದೀಲಿ. ಈ ತೆಂಗಿನಕಾಯಿ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು. ಓಕೆ ಫ್ರೆಂಡ್ಸ್, ಇವಾಗ ಇದು ಕುದ್ದಿದೆ. ನಾನು ಇವಾಗಲೇ 1-2 ನಿಮಿಷ ಇದ್ದಿದ್ದು ಶಾವಿಗೆ ಬೇಯೋದಕ್ಕೋಸ್ಕರ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸು ಮುಂಚೆ ಹಾಕಿದ್ರೆ ಸಾಕು. ಓಕೆ
ಓಕೆ ಫ್ರೆಂಡ್ಸ್, ಇವಾಗ ಬೆಂದಿದೆ ಶಾವಿಗೆ. ಇವಾಗ ಮೀಡಿಯಂ ಉರಿನಲ್ಲಿ ಇಟ್ಕೊಂಬಿಟ್ಟು ರವೆನ, ನಿಮಗೆ ಗಟ್ಟಿಯಾಗಿ ಬೇಕಾ ಉದುರಾಗಬೇಕಾ ತೆಳು ಆಗಬೇಕಾ ನೋಡಿಕೊಂಡು ರವೆನ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಈ ರೀತಿ ಇದನ್ನು ಒಂದು 2 ನಿಮಿಷ ಮುಚ್ಚಿಬಿಟ್ಟು ಯಾವ ರೀತಿ ಬಂತಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಈ ರೀತಿ ಬಂದಿದೆ. ನಾನು ಇವಾಗ ಪ್ಲೇಟಿಗೆ ಇದನ್ನು ಸರ್ವ್ ಮಾಡಿದ್ದೀನಿ. ನೀವು ಒಂದ್ಸತಿ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ನ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ನೀವು ಹಾಕ್ಕೊಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.